ನಮ್ ದೇವಸ್ಥಾನಕ್ಕೆ ನೀವು ಬರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಕರ್ಮ ಕಳೆದಿರ್ಬೇಕು. ಕರ್ಮ ಕಳೆದಿದ್ರೆ ಅವ್ರ ಈ ಕ್ಷೇತ್ರಕ್ಕೆ ಹೆಜ್ಜೆ ಇರ್ತಾರೆ. ಯಾರು ಕರ್ಮ ಕಳೆದಿಲ್ವೋ ಅವ್ರ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಆಗಲ್ಲ. ಅವ್ರು ಇಲ್ಲಿ ಬಂದು ಆಯಮ್ಮನ ದರ್ಶನ ಮಾಡಿ ಇಲ್ಲಿ ಪುರೋಹಿತರು ಏನು ಅವ್ರಿಗೆ ಆರತಿ ಮಾಡಲ್ಲ ಅವ್ರ ಹೆಸರಲ್ಲಿ. ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲ ಪುರೋಹಿತರು ಆರತಿ ಮಾಡಿ ಮಂಗಳಾರತಿ ಮಾಡಿ ಕೊಡ್ತಾರೆ. ಇಲ್ಲಿ ಭಕ್ತರೇ ಹೋಗಿ ಆಯಮ್ಮನಿಗೆ ಆರತಿ ಮಾಡೋದು ಅದೊಂದು ತುಂಬಾ ವಿಶೇಷತೆ. ಆರತಿ ಮಾಡಿ ಅವ್ರ ಕಷ್ಟಗಳು ಅವರೇ ಹೇಳ್ಕೊಡ್ಬೇಕು. ಇಲ್ಲೇನು ಬೂಟಾಟಿಕೆ ಇಲ್ಲ, ಮಾಟ ಮಂತ್ರ ಇಲ್ಲಿ ಮೈ ಮೇಲೆ ಬರೋದು, ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದು ಏನು ಇಲ್ಲ. ನೀವಾಯ್ತು, ದೇವರಾಯ್ತು, ನಾನು ನಿಮ್ ತರ ನಾನು ಭಕ್ತ, ನಿಮ್ ಯಮ್ಮನ ಸೇವಕ, ನಿಮ್ಗೆ ಏನ್ ಬೇಕಾ ದೇವ್ರನ್ನ ಕೇಳಿ. ದೇವರಲ್ಲಿ ಶಕ್ತಿ ಇರೋದಕ್ಕೇನೆ ಎಲ್ಲ ಪ್ರಪಂಚದ ಮೂಲೆ ಮೂಲೆಗಳಿಂದ ಬರ್ತಾ ಇರೋದು. ಪ್ರಪಂಚ ಅಂದ್ರೆ ನೀವು ನೋಡ್ತಾ ಇದ್ದೀರಾ, ಓಕೆನಾ, ಇಲ್ಲಿ ಹೋಮ್ಗಳು ನಡೆಯುತ್ತೆ, ಕಾರ್ಯಕ್ರಮಗಳು ನಡೆಯುತ್ತೆ. ನಾನ್ ಪ್ರತಿಯೊಬ್ಬರಿಗೆ ಹೇಳೋದು ಇಲ್ಲಿ ಒಂದೇ, ನಿಮಗೆ ನಂಬಿಕೆ ಇರ್ಬೇಕು. ನೀವೇನೇ ಕೆಲಸ ಮಾಡಿ ನಂಬಿಕೆ ಇಟ್ಟು ಆ ಯಮ್ಮನ ನಂಬಿ ಬಂದ್ರೆ ನಿಮ್ಗೆ 100% ರಿಸಲ್ಟ್ ಬರುತ್ತೆ. ನಮಸ್ಕಾರ ಸರ್, ನನ್ನ ಹೆಸರು ಅಂಜಲಿ ಅಂತ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಊರಲ್ಲಿ. ದೇವಸ್ಥಾನಕ್ಕೆ ನಾವು ತುಂಬ ಚಿಕ್ಕ ವಯಸ್ಸಿಂದನೂ ನಾವು ತುಂಬ ಸರಿ ಬಂದು ಹೋಗಿದ್ದೀವಿ. ನಮ್ಮ ತಂದೆದು ಒಂದು ಹರಕೆ ಇತ್ತು, ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದಿ ಒಂದು ಒಳ್ಳೆ ಪೊಸಿಷನ್ಗೆ ಬರಬೇಕಂತ ಆಸೆ ಇತ್ತು. ಅದೇ ರೀತಿಲಿ ಈಗ ಒಂದು ಸಣ್ಣದಾಗ ಒಂದು ಆಫೀಸ್ ಇಟ್ಕೊಂಡಿದ್ದೀವಿ ಕೆಆರ್ಪುರಮಲ್ಲಿ. ಬಟ್ ಇನ್ನೂ ಮುಂದೆ ಇದೇ ಥರ ಒಳ್ಳೆಯದಾದರೆ ಭಕ್ತಾದಿಗಳು ಬಂದವರು ಭಕ್ತಿ ನಿಷ್ಠೆಯಿಂದ ಪೂಜೆ ಮಾಡೋದು ಪೂಜೆ ಮಾಡಿದರೆ ಅವರಿಗೆ ಅಂದ್ಕೊಂಡಿದ್ದೆಲ್ಲ ಸಾಧನೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಸರ್. ನನಗೆಲ್ಲ ಒಳ್ಳೆಯದಾಗಿದೆ ಸರ್, ತುಂಬ ಒಳ್ಳೆಯದಾಗಿದೆ. ಅದಕ್ಕೆ ಅವಾಗವಾಗ ಬಂದು ಹೋಗ್ತಿರ್ತೀವಿ ನಾವು ದೇವಸ್ಥಾನಕ್ಕೆ. ಇಲ್ಲಿ ಹುಣ್ಣಿಮೆ ದಿನ ಮಾತ್ರ ಕಳಶ ಪೂಜೆ ಅಂತ ಕಳಶ ಪೂಜೆ ನಡೆಯುತ್ತೆ. ಈ ಕಳಶ ಪೂಜೆ ವಿಶೇಷತೆ ಏನು ಅಂದ್ರೆ, ಮದುವೆ ಆಗದೇ ಇದ್ದವ್ರಿಗೆ ಮಾತ್ರನೇ ಹುಣ್ಣಿಮೆದಲ್ಲಿ ವಿಶೇಷವಾಗಿ ಕಳಶ ಪೂಜೆ ಅನ್ನೋದು ನಡೆಯುತ್ತೆ. ಅವರನ್ನ ಹೋಮದಲ್ಲಿ ಕುಂಡಿಸಿ ಕಳಶ ಪ್ರತಿಷ್ಠಾಪನೆ ಮಾಡಿಸಿ ಕಳಶನ ದೇವಸ್ಥಾನದ ವಾದ್ಯದ ಸಮೇತ ಶಾಸ್ತ್ರೋಕ್ತವಾಗಿ 3 ಪ್ರದಕ್ಷಿಣೆ ಮಾಡಿಸಿ ಆ ನೀರನ್ನ ಅವ್ರ ಇದಕ್ಕೆ ಪ್ರೋಕ್ಷಣೆ ಮಾಡ್ತೀವಿ. ಆ ಥರ ನಾವು 3-4 ತಿಂಗಳು ಮಾಡಿಸಿದಾಗ ಅವರಿಗೆ ಮದುವೆ ಕಂಕಣಪಾಗೆ ಬೇಗ ಕೊಡ್ ಬರುತ್ತೆ. ಈ ಮದುವೆ ಆ ಥರವಾಗಿರುತ್ತೆ, ಮತ್ತೆ ಇನ್ನೇನೋ ಸಮಸ್ಯೆ ಆಗಿರುತ್ತೆ, ಗ್ರಹಗತಿಗಳು ಸರಿ ಇರೋದಿಲ್ಲ, ರಾಹುಕೇತು ದೋಷಗಳಿರುತ್ತೆ, ಅಂಥವ್ರಿಗೆಲ್ಲಾನು ಈ ಕಂಕಣಪಾಗ್ಯ ಬೇಗ ಕೊಡಿ ಬರುತ್ತೆ. ನನ್ನ ಹೆಸರು ಸಹನಾ ಅಂತ, ನನ್ನ ಅತ್ತೆ ವಟ ಇದೇ ಊರು. ನಾನು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಎವ್ರಿ ಫ್ರೈಡೇ ಬರ್ತೀನಿ. ಇಲ್ಲಿ ತುಂಬ ನಮ್ಮ ಫ್ಯಾಮಿಲಿಗೆ ನನಗೆ ತುಂಬ ಒಳ್ಳೆಯದಾಗಿದೆ. ನಾನು ಕೇಳ್ಕೊಂಡಿರೋದೆಲ್ಲ ಎಲ್ಲನೂ ಈ ತಾಯಿ ನೆರವೇರಿಸ್ಕೊಟ್ಟಿದ್ದಾಳೆ. ಶುಕ್ರವಾರ ಹೊತ್ತು ಬೆಲ್ಲದ ದೀಪ ಹಚ್ತೀರಿ ಬಂದು ಡೈಲಿ ಶುಕ್ರವಾರ. ನನ್ನ ತಂಗಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿದೆ. ಈ ದೇವಸ್ಥಾನದಲ್ಲಿ ಬಂದಾಗಿಂದ ನಮ್ಗೆ ತುಂಬಾ ಒಳ್ಳೆಯದಾಗಿದೆ. ವರ್ಷಲ್ಲ 500 ಇತಿಹಾಸ ಇದೆ ಅಮ್ಮನ. ಈಗ ಬರೋದು ಅನ್ನಪೂರ್ಣೇಶ್ವರಿ, ಇದು ಕೈಯಲ್ಲಿ ಕಪಾಲ ಇರುತ್ತೆ, ಒಂದ್ ಕೈಯಲ್ಲಿ ಇದು ಅನ್ನದ ಸೌಟ್ ಇರುತ್ತೆ. ಆದ್ರೆ ಇದು ಹಂಗಿಲ್ಲ, ಒಂದ್ ಕೈಯಲ್ಲಿ ಅಭಯ ಆಸ್ತಾ ಇದೆ, ಕೆಳಗಡೆ ಅನ್ನದ ಕೈ ಇದೆ. ಅದು ಈಗಿನ ಕಾಲದಲ್ಲ, ಪುರಾತನ ಕೆತ್ತನೆ ಅದು. ಸೊ ಅದು ಯಾರೋ ಋಷಿ ಮುನಿಗಳ ಪುಣ್ಯ ವಿಶೇಷ ಯಾವುದೋ ಇದರಿಂದ ಅಯಮ್ಮ ಭೂಗರ್ಭದಲ್ಲಿ ಸೇರಿ ಮತ್ತೆ ಯಾರೋ ಇವ್ರಿಗೆ ಸಿಕ್ಕಿ ಅದು ಈಗ ಪ್ರಬುದ್ಧಮಾನವಾಗಿ ಅದು ವಿಶೇಷವಾಗಿ ಅಯಮ್ಮ ಬೆಳೀತಾ ಇದ್ದಾರೆ. ಈ ಹುಣ್ಣಿಮೆಯಲ್ಲಿ ರಾಜಶ್ಯಾಮಲ ಹೋಮ ನಡೀತಾ ಇದೆ. ಈ ರಾಜಶ್ಯಾಮಲ ಹೋಮದಲ್ಲಿ ಪ್ರತಿ ತಿಂಗಳು ನಡೆಯುತ್ತೆ. ಈ ಹೋಮದಲ್ಲಿ ವಿಶೇಷವಾಗಿ ಅಧಿಕಾರಕ್ಕೋಸ್ಕರ ಯಾವುದೇ ಇರ್ಬೋದು, ಖಾಸಗಿ ಕ್ಷೇತ್ರ ಇರ್ಬೋದು, ಸರ್ಕಾರಿ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಇಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲು ಯಾವುದೇ ಕ್ಷೇತ್ರದಲ್ಲಿ ಉನ್ನತ ಪದವಿ ಪಡೆಯಲು ಉನ್ನತ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲು ಈ ರಾಜಶ್ಯಾಮಲ ಹೋಮ ತುಂಬ ಪ್ರಶಸ್ತ. ಆಮೇಲೆ ಭೂ ವ್ಯವಹಾರದಲ್ಲಿ ಏನಾದರೂ ಅವರು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಮತ್ತೆ ಅವರು ಆರ್ಥಿಕವಾಗಿ ಬೆಳಿಬೇಕಂದ್ರೆ
ಮತ್ತೆ ಅವರು ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಯಾವುದೇ ಕ್ಷೇತ್ರ ಇರಲಿ ಆ ಕ್ಷೇತ್ರದಲ್ಲಿ ನೀವು ಬೆಳಿಬೇಕಂದ್ರೆ ರಾಜಶ್ಯಾಮಲ ಹೋಮ ಬಂದು ತುಂಬಾ ಒಳ್ಳೇದು. ಯಾಕೆ ಅಷ್ಟೊಂದು ಒಳ್ಳೇದು ಅಂದ್ರೆ, ನೀವು ಪುರಾಣಗಳಲ್ಲಿ ನೋಡಿದ್ರೆ ರಾಜಶ್ಯಾಮಲ ಬಂದು ಮೊದಲನೇ ಸ್ಥಾನದಲ್ಲಿದೆ, ಎರಡನೇದು ಬಂದ್ಬಿಟ್ಟು ಬಗಳಾಂಬಿಕಾ ದೇವಿ ಇದೆ, ಮೂರನೇದು ಮಾತಂಗಿ ಇದೆ. ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬೋದು, ಅಷ್ಟೊಂದು ಪವರ್ಫುಲ್ ಆದ ಹೋಮಗಳು. ರಾಜರ ಕಾಲದಿಂದಲೂ ಈ ಹೋಮ ಮಾಡೋದು ಇಲ್ಲಿ ವಿಶೇಷ. ಇಲ್ಲಿ ಗ್ರಾಮದಲ್ಲಿ ಸ್ಥಿರವಾಗಿ ನೆಲೆಸಿರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿ ಈಗೇನಿಲ್ಲ, ಸ್ಥಿರವಾಗಿ ನೆಲೆಸಿದ್ದಾರೆ. ಸಮಸ್ತ ಭಕ್ತಾದಿಗಳು ಬರುವಂತಹ ಭಕ್ತಾದಿಗಳಿಗೂ ಕೂಡ ಒಳ್ಳೆಯದು ಮಾಡ್ತಾ, ಬರುವಂತಹ ಕಷ್ಟ ಕಾರ್ಪಣ್ಯಗಳೆಲ್ಲೂ ಕೂಡ ನಿವಾರಣೆ ಮಾಡ್ತಾ ಇದ್ದಾಳೆ ಆ ತಾಯಿ. ವಿಶೇಷ ಏನಂದ್ರೆ, ಮಂಗಳವಾರ ಶುಕ್ರವಾರ ಬೆಲ್ಲದ ಆರತಿ ಇಲ್ಲಿ ವಿಶೇಷವಾಗಿರುತ್ತೆ. ಎಲ್ಲರೂ ಕೂಡ ತನ್ನ ಸಮಸ್ತ ಭಕ್ತಾದಿಗಳು ಕೂಡ ಬಂದು ಇಲ್ಲಿ ಬೆಲ್ಲದ ಆರತಿ ಮಾಡೋದ್ರಿಂದ ತಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲೂ ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ಮತ್ತೆ ಪೌರ್ಣಮಿ ಮತ್ತೆ ಅಮಾವಾಸ್ಯೆ ದಿವಸ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಹೋಮ ಇರುತ್ತೆ, ರಾಜಶ್ಯಾಮಲ ಹೋಮ ಇರುತ್ತೆ, ರಾಜರಾಜೇಶ್ವರಿ ಹೋಮ ಇರುತ್ತೆ, ಹಾಗಾಗಿ ಮತ್ತೆ ಬಗಲಾಂಬಿಕಾ ಹೋಮ ಇರುತ್ತೆ, ಮತ್ತೆ ಅನ್ನಪೂರ್ಣೇಶ್ವರಿ ಹೋಮ ಇರುತ್ತೆ. ಈ ಹೋಮ ಎಂದಕ್ಕೋಸ್ಕರ ಮಾಡ್ತೀವಿ ಅಂದ್ರೆ, ತಮ್ಮ ಕಷ್ಟ ಕಾರ್ಪಣ್ಯಗಳು ಅಂದ್ರೆ ತಮ್ಮ ಜಾತಕದಲ್ಲಾಗಿರ್ಬೋದು, ಜನ್ಮ ರಾಶಿಯಲ್ಲಾಗಿರ್ಬೋದು, ಏನೇ ದೋಷಗಳಿದ್ರು ಕೂಡ ತಮ್ಮ ಮನೆಯಲ್ಲಾಗಿರ್ಬೋದು, ಮತ್ತೆ ವಿವಾಹ ವಿಳಂಬ, ಸಂತಾನ ವಿಳಂಬ ಇವೆಲ್ಲವೂ ಕೂಡ ಏನೇನು ತಮ್ಮ ಕಷ್ಟಗಳೇನಿದ್ದು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಈ ಹೋಮ ಮಾಡೋದ್ರಿಂದ ತಮಗೆ ಆಯುಸ್ಸು ಅಭಿವೃದ್ಧಿ ಅಂದ್ರೆ ಪೀಡ ಮಾಟ ಮತ್ತು ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತೇಳಿ ಈ ತಾಯಿಯೇ ಈ ಸ್ಥಾನದಲ್ಲಿ ನಡೆಸಿರುವಂತಹ ವಿಶೇಷವಾಗಿರುತ್ತೆ. ಧನ್ಯವಾದ. ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಅಡ್ರೆಸ್, ಬೆಂಗಳೂರಿಂದ ಹೊಸಕೋಟೆಗೆ ಬನ್ನಿ, ಹೊಸಕೋಟೆಯಿಂದ ಅತ್ತಿವಟ್ಟ ಕ್ರಾಸ್ಗೆ ಬಂದು ಅತ್ತಿವಟ್ಟದಿಂದ ನೀವು ದೇವಸ್ಥಾನದ ಹತ್ರ 1.5 ಕಿಲೋಮೀಟರ್ ಆಗುತ್ತೆ. ನಂತರ ನೀವು ಕೋಲಾರ ಕಡೆಯಿಂದ ಬಂದರೆ ನೀವು ಎಡಗಡೆ ಅತ್ತಿವಟ್ಟ ಅಂತ ಕ್ರಾಸ್ ಬರುತ್ತೆ, ಅಲ್ಲಿ ಇಳ್ಕೊಂಡು ಅಲ್ಲಿಂದ ನೀವು 1.5 ಕಿಲೋಮೀಟರ್ ದೇವಸ್ಥಾನ ಹತ್ರ ಆಗುತ್ತೆ.